ಎಸ್ ಮೊದಲನೇ ಸುದ್ದಿ ವೀಕ್ಷಕರೆ, ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಪ್ರವಾಸವನ್ನು ಪದೇ ಪದೇ ಮಾಡ್ತಾ ಇದ್ದಾರೆ, ಜೋರಾಗ್ತಾ ಇದೆ. ಚುನಾವಣೆ ಆ ಕಡೆ ರಂಗೇರ್ತಾ ಇದ್ದಂತೆ ನರೇಂದ್ರ ಮೋದಿ ಅವರ ಪ್ರವಾಸ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಬೆಂಗಳೂರು ಹಾಗೂ ತುಮಕೂರು ಎರಡೂ ಕಡೆ ನರೇಂದ್ರ ಮೋದಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಮೊದಲನೇದಾಗಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಕೆಲವೊಂದಿಷ್ಟು ಕಾರ್ಯಕ್ರಮವನ್ನು ಮಾಡಿ ಅವರು ಮಾತನಾಡಿದ್ರು. ಭಾರತದಲ್ಲಿ ಪಳೆಯುಳಿಕೆ ಇಂಧನ ಮೂಲಗಳ ಶೋಧ ಮತ್ತು ಉತ್ಪಾದನೆಯಲ್ಲಿ ಹೂಡಿಕೆದಾರರು ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ನರೇಂದ್ರ ಮೋದಿ ಅವರು ಕರೆ ಕೊಟ್ಟರು. ಈ ವೇಳೆ ಜೊತೆಗೆ ಏನು ಮಾದಾವರದ ಬಳಿ ಇರುವ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಆರಂಭವಾಗಿರ್ತಕ್ಕಂಥ ಭಾರತೀಯ ಇಂಧನ ಸಪ್ತಾಹವನ್ನು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು. ದೇಶದಲ್ಲಿ ಸ್ಥಿರವಾದ ಸರ್ಕಾರ ಇದೆ, ಹೀಗಾಗಿ ನಾವು ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ. ನಾವು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ದೇಶ ತ್ವರಿತಗತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋ ಮಾತನ್ನು ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ಹೇಳಿದರು. ಇದಾದ ಬಳಿಕ ತುಮಕೂರಿನ ಗುಬ್ಬಿಯಲ್ಲಿ, ಏನು ಗುಬ್ಬಿ ತಾಲೂಕಿನ ಬಿದ್ರೆಹಳ್ಳ ಕಾವಲಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಏಷ್ಯಾದ ಅತಿ ದೊಡ್ಡ ಎಚ್ ಎಲ್ ಘಟಕವನ್ನು ಲೋಕಾರ್ಪಣೆಯನ್ನು ಮಾಡಿದರು. 2016ರಲ್ಲಿ ಮೋದಿ ಅವರು ಪ್ರಧಾನಿ ಆಗಿದ್ದಾಗ ಈ ಒಂದು ಶಂಕುಸ್ಥಾಪನೆ ಮಾಡಿದರು. ಈಗ ಅವರೇ ಉದ್ಘಾಟನೆ ಮಾಡಿದ್ದು ವಿಶೇಷವಾಗಿತ್ತು. ಸುಮಾರು 2750 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ 615 ಎಕರೆ ಇದೆ ಈ ಒಂದು ಘಟಕ. ಏಷ್ಯಾದಲ್ಲಿ ಅತಿ ದೊಡ್ಡದು ಕಾರ್ಖಾನೆ ಇದು. ವರ್ಷಕ್ಕೆ 30 ಹೆಲಿಕಾಪ್ಟರ್ಗಳನ್ನು ನಿರ್ಮಾಣ ಮಾಡಬಹುದು, ಆ ರೀತಿಯ ಒಂದು ಸಾಮರ್ಥ್ಯ ಈ ಒಂದು ಘಟಕಕ್ಕೆ ಇದೆ. ಸೊ ಇದೇ ವೇಳೆ ಚಿಕ್ಕನಾಯಕನಹಳ್ಳಿ ಮತ್ತು ತಿಪ್ಟೂರಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಯೋಜನೆಗಳನ್ನು ನರೇಂದ್ರ ಮೋದಿ ಅವರು ಶಿಲಾನ್ಯಾಸವನ್ನು ಮಾಡಿದರು. ಜೊತೆಗೆ ತುಮಕೂರು ಕೈಗಾರಿಕಾ ಪ್ರದೇಶಕ್ಕೆ ಮೋದಿ ಅವರು ಶಿಲಾನ್ಯಾಸವನ್ನು ನೆರವೇರಿಸಿದರು. ಈ ವೇಳೆ ಮಾತನಾಡಿದ ನರೇಂದ್ರ ಮೋದಿ ಅವರು, BJPಯ ಸರ್ಕಾರ ಮಹಿಳೆಯರ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡುತ್ತೆ, ಕರ್ನಾಟಕದ ಅಭಿವೃದ್ಧಿಗೆ ಡಬಲ್ ಇಂಜಿನ್ ಸರ್ಕಾರದಿಂದ ಹಲವು ಯೋಜನೆಗಳನ್ನು ಮಾಡಲಾಗಿದೆ, ಬಜೆಟ್ನಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಅನುದಾನವನ್ನು ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಹೇಳಿದರು. ರೈತರಿಗೆ ಅನುಕೂಲವಾಗುವ ಯೋಜನೆಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಸೊ ರೈತರೆಲ್ಲ ಇನ್ನೂ ಅಭಿವೃದ್ಧಿ ಹೊಂದಬಹುದು, ವಿಶೇಷವಾಗಿ ಕಬ್ಬು ಬೆಳೆಗಾರರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ನರೇಂದ್ರ ಮೋದಿ ಅವರು ಹೇಳಿದರು. ಇದೇ ವೇಳೆ ಕರ್ನಾಟಕದ ರಾಗಿ ಬಗ್ಗೆ, ಸಿರಿಧಾನ್ಯಗಳ ಬಗ್ಗೆ ಮಾತನಾಡಿದರು. ರಾಗಿ ಮುದ್ದೆ ರೊಟ್ಟಿ ಸ್ವಾದ ಅರಿತವನೇ ಬಲ್ಲ ಅಂತ ನರೇಂದ್ರ ಮೋದಿ ಅವರು ಕೊಂಡಾಡಿದರು. ಭಾರತದ ಕರ್ನಾಟಕದ ಒಂದು ಊಟ ಮತ್ತು ಸಿರಿಧಾನ್ಯಗಳ ಬಗ್ಗೆ ನರೇಂದ್ರ ಮೋದಿ ಅವರು ಕೊಂಡಾಡಿದರು. ಒಟ್ಟಿನಲ್ಲಿ ನರೇಂದ್ರ ಮೋದಿ ಡಬಲ್ ಇಂಜಿನ್ ಸರ್ಕಾರವನ್ನು ಪ್ರಸ್ತಾಪ ಮಾಡಿ ಮತ್ತೆ ಒಂದು ರೀತಿ BJPಯನ್ನು ಅಧಿಕಾರಕ್ಕೆ ತನ್ನಿ ಅನ್ನೋ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ, BJPಯ ಕಾರ್ಯಕರ್ತರಿಗೆ, ಮತದಾರರಿಗೆ ತುಮಕೂರಲ್ಲಿ ಕರೆ ನೀಡಿದರು. ಸೊ ಇಡೀ ದಿನ ನರೇಂದ್ರ ಮೋದಿ ಮಯ ಆಗಿತ್ತು. ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳ ಹೊರತಾಗಿಯೂ ಕೂಡ ತುಮಕೂರು ಗುಬ್ಬಿಯಲ್ಲಿ ಏನು ಮಾತನಾಡಬೇಕಾದ್ರೆ ಹೆಲಿಕಾಪ್ಟರ್ ಘಟಕವನ್ನು ಉದ್ಘಾಟನೆ ಮಾಡಿ ಅವರು ಎಲೆಕ್ಷನ್ ಪಿಚ್ಚನ್ನು ಶುರು ಮಾಡಿದ್ರು. ಹೌದು, ಎಲೆಕ್ಷನ್ ಪಿಚ್ ಶುರುವಾಗಿದೆ ಅಂತ ಎಲ್ಲರಿಗೂ ಗೊತ್ತು. ಸೊ ಹಾಗಾಗಿ ಅವರು ಅಧಿಕೃತವಾಗಿ ಒಂದು ರೀತಿ ಪ್ರಚಾರ ಸಭೆ, ಮಾಮೂಲಿ ರಾಜಕೀಯ ಪ್ರಚಾರ ಸಭೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ BJPಗೆ ಡಬಲ್ ಇಂಜಿನ್ ಸರ್ಕಾರ ಇದೆ, ಓಟ್ ಹಾಕಿ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ, ಕರ್ನಾಟಕ ಸ್ಥಿರವಾದ ಸರ್ಕಾರ ಇದ್ರೆ ಅಭಿವೃದ್ಧಿ ಬೇಗ ಆಗುತ್ತೆ ಅನ್ನೋ ಒಂದು ಅಂಶವನ್ನು ಸೇರ್ಪಡೆ ಮಾಡಿ ನಮಗೆ ಕರ್ನಾಟಕದಲ್ಲಿ ಅತಂತ್ರ ಮಾಡಬೇಡಿ, ಸ್ಥಿರವಾದ ಸರ್ಕಾರ ಕೊಡಿ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ರು ಮೋದಿ. ಮತ್ತೊಂದು ಕಡೆ ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕದ ಪಾತ್ರ ಹೆಚ್ಚಾಗಿದೆ, ಹೀಗಾಗಿ ಕನ್ನಡಿಗರೆಲ್ಲರೂ ಕೂಡ ಎರಡೂ ಕಡೆ ಅಂದರೆ ಕರ್ನಾಟಕ ಚುನಾವಣೆಯಲ್ಲಿ ಮತ್ತೆ BJPಯನ್ನು ಅಧಿಕಾರಕ್ಕೆ ತರಬೇಕು, ಡಬಲ್ ಇಂಜಿನ್ ಸರ್ಕಾರ ಇದ್ರೆ ದೇಶದ ಅಭಿವೃದ್ಧಿ ಸಾಧ್ಯ, ರಾಜ್ಯಗಳ ಅಭಿವೃದ್ಧಿ ಸಾಧ್ಯ ಅನ್ನೋ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳ ಉದ್ಘಾಟನೆಯ ಜೊತೆಯಲ್ಲಿ ಚುನಾವಣಾ ಭಾಷಣವನ್ನು ಕೂಡ ಆರಂಭಿಸಿದ್ದಾರೆ. ಆಯ್ತು, ನರೇಂದ್ರ ಮೋದಿ ಹಾಗೆಲ್ಲ ಮಾತಾಡೋದಲ್ಲ, ನಾನು ಬೆಳಗ್ಗೆಯಿಂದ ಟ್ವಿಟರಲ್ಲಿ ಮತ್ತೆ ಕೆಲವೊಂದಿಷ್ಟು ಪೇಪರ್ಸ್ ಅಲ್ಲಿ ನೋಡ್ತಾ ಇದ್ದೆ. ಅನುದಾನ ಕರ್ನಾಟಕದಲ್ಲಿ ನಾವು ಎಷ್ಟು ಟ್ಯಾಕ್ಸ್ ಕಟ್ತೀವೋ ಆದ್ರೆ ಕರ್ನಾಟಕಕ್ಕೆ ಸಿಗ್ತಿರ್ತಕ್ಕಂಥ ಅನುದಾನ ತುಂಬಾ ಕಡಿಮೆ. ನಾವು 100 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ವಾಪಸ್ ಕೇಂದ್ರ ಸರ್ಕಾರದವರು ಕರ್ನಾಟಕ ಕೊಡ್ತಿರೋದು 100 ರೂಪಾಯಿ ಮಾತ್ರ. ಹೌದು, 100 ರೂಪಾಯಿ ಕೊಡ್ತಿದ್ದೆ ನಾವು, ನಮಗೆ ವಾಪಸ್ 100 ರೂಪಾಯಿ ಕೊಡ್ತಿದ್ದಾರೆ. ಇನ್ನು 87 ರೂಪಾಯಿ ಇಲ್ಲ ನಮಗೆ, ಅಟ್ಲೀಸ್ಟ್ 50 ರೂಪಾಯಿ ಆದ್ರೆ ಕೊಡ್ರಪ್ಪ ಅಂದ್ರೆ ಕೊಡ್ತಾ ಇಲ್ಲ. UPಯ ಅವರು 100 ರೂಪಾಯಿ ಕೊಟ್ಟಿದ್ರೆ, 100 ರೂಪಾಯಿ ಅವರು ಕೇಂದ್ರ ಸರ್ಕಾರ ಕೊಟ್ಟರೆ ಉತ್ತರ ಪ್ರದೇಶದವರು ಅವ್ರಿಗೆ 333 ರೂಪಾಯಿ ಕೊಡ್ತಾ ಇದ್ದಾರೆ. ಎಲ್ಲಿ 13 ರೂಪಾಯಿ, ಎಲ್ಲಿ 333 ರೂಪಾಯಿ ಉತ್ತರ ಪ್ರದೇಶಕ್ಕೆ ಕೊಡ್ತಿರೋದು. ಈಶಾನ್ಯ ರಾಷ್ಟ್ರಗಳಿಗೆ ಅವ್ರು 100 ರೂಪಾಯಿ ಕೊಟ್ರೆ 1,000 ರೂಪಾಯಿ ಕೊಡ್ತಾ ಇದಾರೆ ಅವರು. ಅಂದ್ರೆ ಪ್ರಾಫಿಟ್ ಅಲ್ಲಿರೋ ಚಾನೆಲ್ಗಳ ದುಡ್ಡನ್ನ ಲಾಸ್ ಅಲ್ಲಿರೋ ಚಾನೆಲ್ಗಳಿಗೆ ಹಾಕ್ತಾ ಹಂಗೆ ಆಯ್ತಾ. ಸಿ ನಾವು ತೆರಿಗೆ ಕಟ್ತಿದ್ದೀವಿ ಸಮಯ, ಕರ್ನಾಟಕದವರು ಅತಿ ಹೆಚ್ಚು ತೆರಿಗೆ ಕೊಟ್ಟದು ಕರ್ನಾಟಕ ಮತ್ತೆ ಮಹಾರಾಷ್ಟ್ರ, ಅತಿ ಕಡಿಮೆ ಅನುದಾನ ಕೊಡೋದು ಮಹಾರಾಷ್ಟ್ರ ಮತ್ತೆ ಕರ್ನಾಟಕಕ್ಕೆ. ಉತ್ತರ ಪ್ರದೇಶಕ್ಕೆ 330 ರೂಪಾಯಿ, ಬಿಹಾರಕ್ಕೆ 400 ರೂಪಾಯಿ, ಛತ್ತೀಸ್ಗಢಕ್ಕೆ 300 ರೂಪಾಯಿ, ಈಶಾನ್ಯ ರಾಜ್ಯಗಳಿಗೆ 1,000 ರೂಪಾಯಿ ಈಗೆಲ್ಲ ಕೊಡ್ತಾರೆ. ಆದ್ರೆ ಉತ್ತರ ಭಾರತದ ರಾಜ್ಯಗಳಿಗೆ ಅತಿ ಹೆಚ್ಚಿನ ಅನುದಾನವನ್ನ ಕೊಡ್ತಾ ಇದ್ದಾರೆ, ಅವ್ರ ಟ್ಯಾಕ್ಸ್ ತುಂಬಾ ಕಡಿಮೆ, ಪಡೆದಿರ್ತಕ್ಕಂಥ ಲಾಭ ಜಾಸ್ತಿ. ನಾವು ಟ್ಯಾಕ್ಸ್ ಜಾಸ್ತಿ ಕಟ್ತಿದೀವಿ, ನಮ್ಗೆ ಕೊಡ್ತಿರೋ ಲಾಭ ಅಟ್ಲೀಸ್ಟ್ ನಮಗೆ 100 ರೂಪಾಯಿ ಕೊಡ್ಬೇಡಪ್ಪ, ಅಟ್ಲೀಸ್ಟ್ 50 ರೂಪಾಯಿ ಆದ್ರೆ ಕೊಡಿ, ನಾವು 100 ರೂಪಾಯಿ ಕೊಡ್ತೀವಿ ನಿಮಗೆ ವಾಪಸ್. ಸಮಾನ ಏನಾಗುತ್ತೆ ತೆರಿಗೆ ಪದ್ಧತಿಯಲ್ಲಿ, ಈಗೇನು
ನಾವು ಡೈರೆಕ್ಟ್ ಟ್ಯಾಕ್ಸ್ ಕಟ್ತೀವಿ, ಯಾವ್ದೋ ಒಂದು ಏನೋ ಒಂದು ಪ್ರಾಡಕ್ಟ್ ತಗೊಂಡು ಮೊಬೈಲ್ ತಗೊಂಡ್ರೆ ಇದಕ್ಕೆ ಜಿ ಎಸ್ ಟಿ ಟ್ಯಾಕ್ಸ್ ಕಟ್ತೀವಿ, ಅದೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಅರ್ಧ. ಸೊ ಅಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂತ ಟ್ಯಾಕ್ಸ್ ನಲ್ಲಿ ವಾಪಸ್ ಬಜೆಟ್ ಮೂಲಕ ಆಯಾ ರಾಜ್ಯಗಳಿಗೆ ಅಥವಾ ಬೇರೆ ಬೇರೆ ಯೋಜನೆಗಳ ಮೂಲಕ ರಾಜ್ಯಗಳಿಗೆ ವಾಪಸ್ ಕೊಡುತ್ತೆ. ಕರ್ನಾಟಕದಲ್ಲಿ ನಾವು 100 ರೂಪಾಯಿ ಕೊಟ್ಟಿದ್ರೆ, ಕರ್ನಾಟಕದಲ್ಲಿ 100 ರೂಪಾಯಿ ಕೊಟ್ಟಿದ್ರೆ ನಮ್ಗೆ 13 ರೂಪಾಯಿ ಮಾತ್ರ ಕೊಡ್ತಾ ಇದಾರೆ. ಹೌದು, ಇನ್ನು 87 ರೂಪಾಯಿ ಕೊಡ್ತಾ ಇಲ್ಲ ನಮಗೆ. ಹೌದು, ಕೊಡಿ ನಮಗೆ, ನಮ್ ದುಡ್ಡು ಅಲ್ವಾ, ನಮ್ಗೆ ಕೊಡಿ ಅಂತ ನಾವು ಕೇಳ್ತಿದೀವಿ. ನರೇಂದ್ರ ಮೋದಿ ಅವರು ಇದೇ ರೀತಿ ಪ್ರಸ್ತಾಪ ಮಾಡ್ತಾರೆ, ಡಬಲ್ ಇಂಜಿನ್ ಡಬಲ್ ಇಂಜಿನ್ ಡಬಲ್ ಇಂಜಿನ್. ಆಯ್ತಪ್ಪ, ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರದಲ್ಲಿ ಇಂಜಿನ್ ಚೆನ್ನಾಗಿದೆ, ರಾಜ್ಯದಲ್ಲಿ ಇಂಜಿನ್ ಚೆನ್ನಾಗಿಲ್ಲ ಅಂತ ಬಹಳಷ್ಟು ಬಿಜೆಪಿಗೆ ಹೇಳ್ತಾರೆ. ಆ ಇಂಜಿನ್ ಸರಿ ಆಗ್ಬೇಕಲ್ವಾ, ಅದ್ರ ಬಗ್ಗೆ ಮಾತನಾಡಲ್ಲ. ಸೊ ಸಾಕಷ್ಟು ಚರ್ಚೆ ಆಗ್ತಿದೆ ಇವತ್ತು. ಕರ್ನಾಟಕದ ತೆರಿಗೆ ಹಣವನ್ನ ಕರ್ನಾಟಕದಲ್ಲಿ ವಾಪಸ್ ಕೊಡಿ ಸ್ವಾಮಿ, 100 ರೂಪಾಯಿ ಕೊಟ್ರೆ ಅಟ್ಲೀಸ್ಟ್ 50 ರೂಪಾಯಿ ಆದ್ರೂ ಕೊಡಿ. ಹೌದು, ಬರೀ 13 ರೂಪಾಯಿ ಯಾಕೆ ಕೊಡ್ತೀರಾ? ಬೇರೆಯವ್ರಿಗೆಲ್ಲ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಕೊಡ್ತಾರೆ. ಹೌದು, ನಮಗೆ ಯಾಕೆ ಈ ದ್ರೋಹ, ಕನ್ನಡಿಗರಾಗಿ ಹುಟ್ಟಿದ್ದಕ್ಕೆ ಈ ತರ ದ್ರೋಹನ ಅಂತ ಪ್ರಶ್ನೆ ಮಾಡ್ತಾರೆ. ಟ್ವಿಟರ್ ನಲ್ಲಿ ಟ್ರೆಂಡಿಂಗ್ ಅದು, ಸಾಕಷ್ಟು ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯ ಕೂಡ ಕೆಲವೊಂದಿಷ್ಟು ಪ್ರಶ್ನೆ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಹೋಗೋಣ, ಮುಂದಿನ ನ್ಯೂಸ್ಗೆ. ಖಂಡಿತ.